ಹಾಯ್ ಹಲೋ, ಸಿ ಬಿ ಎಸ್ ಸಿ ಕ್ಲಾಸ್ 10 ಸಬ್ಜೆಕ್ಟ್ ಕನ್ನಡ 015 ಫೈನಲ್ ಎಕ್ಸಾಮ್ ಪ್ರಾಕ್ಟೀಸ್ ಪೇಪರ್ ಸೆಟ್ 7 2023-24 80 ಮಾರ್ಕ್ಸ್ 3 ಅವರ್ಸ್ ಟೈಮಿಂಗ್ಸ್. ಸೂಚನೆಗಳು ಈಗಾಗಲೇ ಸೂಚನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ ಮಕ್ಕಳೇ, ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನು ನೀವು ಬಹುಬೇಗನೆ ನಿಮಗೆ ಗೊತ್ತಾಗುತ್ತದೆ ಅಂತ ಕೊಡುವಂಥ ಒಂದು ಏಕೈಕ ಚಾನಲ್ ಆಗಿರುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಕ್ವಶನ್ ಪೇಪರ್ಗಳು ಹೆಚ್ಚು ಹೆಚ್ಚು ಸ್ಟ್ಯಾಂಡರ್ಡ್ ಆಗಿರುತ್ತದೆ ಮಕ್ಕಳೇ. ನಿಮಗೆ ನೀವು ಹೆಚ್ಚು ಹೆಚ್ಚು ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಈಗಾಗಲೇ ಸೂಚನೆಗಳನ್ನು ನಾನು ಕೊಟ್ಟಿದ್ದೀನಿ, ಸೂಚನೆಗಳನ್ನು ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಈಗಾಗಲೇ ನಾನು 5 ರಿಂದ 6 ಪೇಪರ್ಗಳಿಗೆ ಆನ್ಸರ್ ಹಾಕಿದ್ದೀನಿ. ಇದಕ್ಕೆ ನಾನು ಆನ್ಸರ್ ಹಾಕಿಲ್ಲ, ಯಾಕಂದರೆ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತದೆ. ಯಾವಾಗಲೂ ಅಷ್ಟೇ, ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕಾಗುತ್ತದೆ. ಎಲ್ಲವನ್ನು ಆನ್ಸರ್ ಹಾಕಿದರೆ ನೀವು ಸಾಲ್ವ್ ಮಾಡಲಾಗಿಲ್ಲ. ನೀವು ಆನ್ಸರ್ ಕೆಳಗಡೆ ಇದೆಯಲ್ಲ ಅದು ನೋಡ್ಕೊಂಡು ಟಿಕ್ ಮಾಡಿಬಿಡ್ತೀರಾ, ಅದಲ್ಲ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಕ್ವಶನ್ ಪೇಪರ್ ಓಲ್ಡ್ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕು ಅಥವಾ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಕ್ವಶನ್ ಪೇಪರ್ನನ್ನು ನಾವು ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ಆನ್ಸರ್ ಇಲ್ಲದೆ ಸಾಲ್ವ್ ಮಾಡಬೇಕು. ಅದು ನಿಜವಾದ ನಿಮ್ಮ ಪ್ರಾಕ್ಟೀಸ್ ಆಗಿರುತ್ತದೆ. ಆನ್ಸರ್ ಇರುತ್ತದೆ, ನೀವೀಗ ಕ್ವಶನ್ ಬ್ಯಾಂಕ್ ಕ್ವಶನ್ ಪೇಪರ್ ಇರುವಂಥದ್ದು ತಗೊಂಡ್ಬಿಟ್ರೆ, ಕ್ವಶನ್ ಬ್ಯಾಂಕ್ ತಗೊಬಿಟ್ರೆ ಅದಕ್ಕೆಲ್ಲ ಆನ್ಸರ್ ಇರುತ್ತದೆ, ಅದು ಓದೋದ್ರಿಂದ ಏನು ಯೂಸ್ ಆಗೋದಿಲ್ಲ. ಹಾಗಾಗಿ ಕ್ವಶನ್ಗಳನ್ನು ಮಾತ್ರ ಓದಿ ಆನ್ಸರ್ ನೀವೇ ಮಾಡಬೇಕಾಗುತ್ತದೆ. ಅದು ನಿಜವಾದ ಒಂದು ಪ್ರಾಕ್ಟೀಸ್ ಆಗಿರುತ್ತದೆ. ಓಕೆನಾ ಮಕ್ಕಳೇ? ಹಾಗಿದ್ರೆ ಯಾವ ರೀತಿ ಇದೆ ಬಾ, ನಿಮ್ಗೆ ವಿಭಾಗ 70 ಅಂಕಗಳಿದೆ, ಬಿ ಯಲ್ಲಿ ಕೂಡ 40 ಅಂಕಗಳಿದೆ. ಇದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೊಂದು ಗದ್ಯಾಂಶ ಇರುತ್ತದೆ ಮಕ್ಕಳೇ. ಆ ಗದ್ಯಾಂಶದ ಕೆಳಗಡೆನೂ ಸಹ ನಿಮಗೆ ಪ್ರಶ್ನೆಗಳು ಇರುತ್ತದೆ. ಆ ಪ್ರಶ್ನೆಗಳು ಹೇಗಿರುತ್ತದೆ ಅಂದರೆ, ಅದಕ್ಕೆ ನಿಮಗೆ MCQ ಇರುತ್ತದೆ, 4 ಆಪ್ಷನ್ಸ್ ಇರ್ತದೆ ಅದಕ್ಕೆ ಒಂದು ಪ್ರಶ್ನೆಗೆ. ಓಕೆ, ಸರಿಯಾದ ಆನ್ಸರ್ ಯಾವುದು ಅಂತ ನೀವು ಟಿಕ್ ಹಾಕಬೇಕಾಗುತ್ತದೆ. ಇದು ಎರಡನೆಯದು. ಇಲ್ಲಿ ಕೂಡ ಒಂದು ಗದ್ಯಾಂಶ ಇರುತ್ತದೆ, ಆ ಗದ್ಯಾಂಶದ ಕೆಳಗಡೆ ನಿಮಗೆ ಪ್ರಶ್ನೆಗಳು ಇರುತ್ತದೆ. ಯಾವುದು ಸರಿಯಾದ ಉತ್ತರ ಅಂತ ನೀವು ಆಯ್ಕೆ ಮಾಡಬೇಕಾಗುತ್ತದೆ. ಇಲ್ಲಿ ಅಷ್ಟೇ ಪ್ರಶ್ನೆಗಳಿರುತ್ತದೆ, ಕೆಳಗಡೆ ಆನ್ಸರ್ ಇರುತ್ತದೆ. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರುತ್ತದೆ, ಹಾಗಾಗಿ ನಮ್ಗೆ 10 ಅಂಕ ಈ ರೀತಿಯಾಗಿಯೇ ಬರುತ್ತದೆ ಮಕ್ಕಳೇ. ಓಕೆ, ಇನ್ನು ಮೂರನೆಯದು ಪ್ರಶ್ನೆ ಪತ್ರಿಕೆ ಮೂರನೆಯದರಲ್ಲಿ ಇದು ಸೇಮ್ ಪ್ಯಾಸೇಜ್, ಇದು ನಿಮಗೆ ಗೊತ್ತಿರುವಂಥದ್ದು, ನಿಮ್ಮ ಪುಸ್ತಕದಲ್ಲೇ ಇರುವಂಥದ್ದು. ಇದು ಕೂಡ ಹೇಗಿರುತ್ತದೆ ಅಂದರೆ, ಇದು ಪ್ರಶ್ನೆಗಳು ಮಾತ್ರ ಇರುತ್ತದೆ, ಇದಕ್ಕೆ ಆನ್ಸರ್ ಇರುವುದಿಲ್ಲ. ನೀವು ಈ ಗದ್ಯಾಂಶವನ್ನು ಓದ್ಕೊಳ್ಬೇಕು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಇದು ಸೇಮ್ ಪ್ಯಾಸೇಜ್, ಯಾಕಂದ್ರೆ ನಿಮಗೆ ಗೊತ್ತಿರುವಂಥದ್ದಲ್ಲ. ಹಾಗಾಗಿ ಇನ್ನು ಸೇಮ್ ಪೊಯಮ್, ಇದು ಕೂಡ ಅಷ್ಟೇ. ಈ ಪದ್ಯಾಂಶ ಪದ್ಯವನ್ನು ಓದ್ಕೊಳ್ಬೇಕು, ಹಲಗಲಿ ಬೇಡರ ಪಾಠ ಈ ಪದ್ಯ. ಈ ಪದ್ಯವನ್ನು ಓದ್ಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರಿಸಬೇಕಾಗುತ್ತದೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಆನ್ಸರ್ ಇರುವುದಿಲ್ಲ, ಆಪ್ಷನ್ಸ್ ಇರುವುದಿಲ್ಲ. 4 ಆಪ್ಷನ್ಸ್ ಇದೆಯಲ್ಲ, ಆ ರೀತಿ ಇರುವುದಿಲ್ಲ. ಓಕೆ, ಇನ್ನು ವ್ಯಾಕರಣ. ವ್ಯಾಕರಣದಲ್ಲಿ ನಿಮಗೆ 15 ಅಂಕ, 10 ಅಂಕ ಇಲ್ಲಿ ನಿಮಗೆ MCQ ಒಂದಾಗಿರುತ್ತದೆ. ಓಕೆ, 15
ನಿಮಗೆ ಎಂ ಸಿ ಕ್ಯೂ ಇರುತ್ತದೆ. ಆ ಎಂ ಸಿ ಕ್ಯೂ ಅಲ್ಲಿ ಯಾವ್ಯಾವುದು ಒಂದು ಸಂಧಿ ನೆನ್ಪಿಟ್ಕೊಳ್ಳಿ, ವೆರಿ ಕ್ಲಿಯರ್ ಯಾವ್ಯಾವುದು ಅನ್ನೋದು. ಇನ್ನೊಂದು ತತ್ಸಮ ತದ್ಭವ, ಆಮೇಲೆ ವಿಭಕ್ತಿ ಪ್ರತ್ಯಯ, ವಿರುದ್ಧಾರ್ಥಕ ಅಥವಾ ಧಾತು, ಕ್ರಿಯಾಪದ, ಕರ್ತೃಕರ್ಮ, ಸಮಾಸ, ನಾನಾರ್ಥ, ಅರ್ಥ ವ್ಯತ್ಯಾಸ, ಜೋಡಿ ಪದ ಅಥವಾ ಜೋಡು ನುಡಿ, ದ್ವಿರಿಕ್ತಿ, ಹೀಗೆ ಈ 10 ಪ್ರಶ್ನೆಗಳು ಈ ರೀತಿಯಾಗಿ ಬರುತ್ತದೆ. ಓಕೆನಾ ಮಕ್ಕಳೇ, ಈ ರೀತಿಯಾದಂಥ 10 ಪ್ರಶ್ನೆಗಳು ಇರುತ್ತದೆ, ನೀವು ನೋಡಿ. ಇನ್ನು 11ನೇ 6ನೇ ಮೇನಿನಲ್ಲಿ ಸೂಚನೆಯಂತೆ ಉತ್ತರ ಬರೀಬೇಕಾಗುತ್ತದೆ. 5 ಪ್ರಶ್ನೆಗಳು, 15 ಸೂಚನೆಯಂತೆ ನೀವು ಉತ್ತರ ಬರೀಬೇಕು. ಆ ಸೂಚನೆ ಉತ್ತರದಲ್ಲಿ ಯಾವುದಿರುತ್ತದೆ? ಒಂದು ಕಾಲ, ಎರಡನೆಯದು ಕರ್ಮಿಣಿ ಪ್ರಯೋಗ, ಮೂರನೆಯದು ಅರ್ಥರೂಪ ಕ್ರಿಯಾಪದ ಅಂತ ಕರಿತೀವಿ, ಅದರಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ. ನಂತರ 4ನೇದು ಗಾದೆ, 5ನೇಯದು ನಿಮಗೆ ಸ್ವಂತ ವಾಕ್ಯ. ಇಷ್ಟು ನಿಮಗೆ ವಾಕ್ಯದಲ್ಲಿ ಬರೆಯುವಂಥ ಗ್ರಾಮರ್. ಓಕೆನಾ, 4 ಅವು 10 ಎಂ ಸಿ ಕ್ಯೂ, ಇನ್ನು 5 ನಿಮಗೆ ವಾಕ್ಯದಲ್ಲಿ ಬರೆಯುವಂಥದ್ದು. ಇದು ಗೊತ್ತಾಯ್ತಾ? ಅನಂತರ 7ನೇ ಮೇನ್ ಬಂದು ನಿಮಗೆ ಪಠ್ಯ ಪೂರಕ ಅಧ್ಯಯನದಿಂದ 5 ಪ್ರಶ್ನೆಗಳು ಇರುತ್ತವೆ. ಅದು ಹೇಗಿರುತ್ತದೆ ಅಂತ ಹೇಳಿದರೆ ಅದು ಎಂ ಸಿ ಕ್ಯೂವಿಂದ ಬಂದಿರುತ್ತದೆ, ಎಂ ಸಿ ಕ್ಯೂವಿಂದ ಬಂದಿರುತ್ತದೆ. ಓಕೆನಾ ಮಕ್ಕಳೇ, ಆ ಎಂ ಸಿ ಕ್ಯೂ ಪ್ರಶ್ನೆಗಳಾಗಿರುತ್ತದೆ. ಇದು ಎಂ ಸಿ ಕ್ಯೂ ಪ್ರಶ್ನೆ ನೋಡಿ, ಒಂದೊಂದು ಪಾಠದಿಂದ ಒಂದೊಂದು ಪ್ರಶ್ನೆಗಳು ಬಂದಿರುತ್ತವೆ. ಎಂ ಸಿ ಕ್ಯೂ ಅಂದಾಗ ನನಗಿಲ್ಲಿ ನೆನಪಾಗುತ್ತದೆ ಮಕ್ಕಳೇ, ನಾನು ಆ 4 ಪಾಠಕ್ಕೆ ಎಂ ಸಿ ಕ್ಯೂ ಕನಿಷ್ಠ 20 ಕ್ವಶನ್ ಅಥವಾ 15 ಕ್ವಶನ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಅಪ್ ಮಾಡಿ ಮಕ್ಕಳೇ, ನಾನು ಅದು ಪಾಠದ ಮಧ್ಯದಲ್ಲಿ ತೆಗೆದಿರುವಂತಹ ಕ್ವಶನ್ಗಳು ನಿಮಗೆ ಹೆಚ್ಚು ಯೂಸ್ ಆಗುತ್ತದೆ. ಹಾಗಾಗಿ ದಯವಿಟ್ಟು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು, ಯಾಕಂದ್ರೆ ನೀವು ನೋಟಿಫಿಕೇಶನ್ ಮಾಡ್ಕೊಂಡು ನಿಮಗೆಲ್ಲ ಬರುತ್ತದೆ. ಅದರಲ್ಲಿ ಎಲ್ಲದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ಇರುತ್ತವೆ. ಹಾಗಾಗಿ ಓಕೆ, ಇದನ್ನೆಲ್ಲ ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತದೆ ಈ 5 ಪ್ರಶ್ನೆಗಳು. ಅನಂತರ ನಿಮಗೆ ಬಂದು ಬಿ ಸೆಕ್ಷನ್ ಭಾಗ, ಪಾರ್ಟ್ ಬಿ ಇರುತ್ತಿದೆಯಲ್ಲ, ಅದು 40. ಅದರಲ್ಲಿ ಬರವಣಿಗೆ ಕೌಶಲ್ಯಗಳು ಮಕ್ಕಳೇ, ನಾನು ನಿಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಆನ್ಲೈನ್ ತರಗತಿಯಲ್ಲಿ ನಿಮಗೆ ಈ ಬರವಣಿಗೆ ಕೌಶಲ್ಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆನಾ, ಮೊನ್ನೆ ಕಳೆದ ಸ್ಯಾಟರ್ಡೆ ನಿಮಗೆಲ್ಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ, ನೀವೆಲ್ಲ ಜಾಯ್ನ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನ್ ತರಗತಿಯಲ್ಲಿ ಜಾಯ್ನ್ ಆಗಿ, ಹೆಚ್ಚು ಆನ್ಲೈನ್ ತರಗತಿಯನ್ನು ಜಾಯ್ನ್ ಮಾಡಿ, ಜಾಯ್ನ್ ಆಗಿ ಮಕ್ಕಳೇ ಮಾಹಿತಿಯನ್ನು ಎಲ್ಲ ರೀತಿಯ ಒಂದು ಕ್ವಶನ್ ಪೇಪರ್ ಬಗ್ಗೆ ತಿಳಿದುಕೊಳ್ಳಬಹುದು. ಮನವಿ ಪತ್ರ ಇರುತ್ತದೆ ನಿಮಗಿಲ್ಲಿ, ಅಥವಾ ಅರ್ಜಿ, ಉದ್ಯೋಗಕ್ಕೆ ಅರ್ಜಿ ಅಥವಾ ಅಪ್ಲಿಕೇಶನ್ ಇರುತ್ತದೆ. ಅನಂತರ ನಿಮಗೆ ವರದಿ ಇರುತ್ತದೆ, ಪ್ಯಾಟರ್ನ್ ಬಳಸಬೇಕು ಎಲ್ಲದಕ್ಕೂ ಪ್ಯಾಟರ್ನ್. ಓಕೆ, ಪ್ರಬಂಧ ಎಲ್ಲದಕ್ಕೂ ಕೂಡ ಪ್ಯಾಟರ್ನ್ ಯೂಸ್ ಮಾಡಿ. ಪಠ್ಯಗಳ ಅಧ್ಯಯನ 25, ಇದು ಲಿಟ್ರೇಚರ್ ಭಾಗದಲ್ಲಿ. ಅದರಲ್ಲಿ 2 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದಿರುತ್ತದೆಯಲ್ಲ, ಅದರಲ್ಲಿ ಒಂದು ಗದ್ಯ, ಒಂದು ಪದ್ಯ, 2 ಪೂರಕ ಪಾಠ. ನೋಡಿ, ಪೂರಕ ಪಾಠದಿಂದ ನಿಮಗೆ ಎಂ ಸಿ ಕ್ಯೂ ಪ್ರಶ್ನೆನೂ ಇರುತ್ತದೆ, 2 ವಾಕ್ಯದ ಪ್ರಶ್ನೆನೂ ಸಹ ಇರುತ್ತದೆ. ಓಕೆ ಓಕೆ. ಅನಂತರ 5-6 ವಾಕ್ಯದಲ್ಲಿ ಒಂದು ಗದ್ಯ, ಒಂದು ಪದ್ಯ ಇರುತ್ತದೆ ಮಕ್ಕಳೇ. ಅನಂತರ ನೆಕ್ಸ್ಟು ಸಂದರ್ಭ, ಸಂದರ್ಭ ಮತ್ತು ಸ್ವಾರಸ್ಯ. ಸಂದರ್ಭ ಅಂದರೆ ಒಂದು ಗದ್ಯ, ಒಂದು ಪದ್ಯ, 2 ಇರುತ್ತದೆ. ಓಕೆ, ಗದ್ಯ ಇಲ್ಲಿ ಗದ್ಯ, ಗದ್ಯದಿಂದ ಒಂದು, ಪದ್ಯದಿಂದ ಒಂದು. ಇನ್ನು ಕೊನೆಯದಾಗಿ ನಿಮಗೆ ಯಾವುದು, 8-10 ವಾಕ್ಯದಲ್ಲಿ, 8-10 ವಾಕ್ಯದಲ್ಲಿ ಗದ್ಯನೇ ಬೇರೆ ಪದ್ಯನೇ ಬೇರೆ ಇರ್ತದೆ. 2 ಆಪ್ಷನ್ ನೋಡಿ, 2 ಪ್ರಶ್ನೆ ಇರ್ತದೆ, ಅದಕ್ಕೆ ಅಥವಾ ಅಂತ ಇರ್ತದೆ. ಇನ್ನು ಕೊನೆಯ ಪ್ರಶ್ನೆ, 15 ಮುಖ್ಯ ಪ್ರಶ್ನೆಗಳು ಇರುತ್ತದೆ ಅಂತ ನಾವು ಹೇಳ್ತೀವಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ, ಇದೇ 15ನೇದು. ಯಾವುದು ನಿಮ್ಮ ಎಂ ಸಿ ಕ್ಯೂ, ಇದು ಪದ್ಯ ಭಾಗದಿಂದ ಯಾವುದಾದ್ರು ಒಂದನ್ನು ಬರೀಬೇಕಾಗುತ್ತದೆ. ಓಕೆನಾ ಮಕ್ಕಳೇ, ಹೀಗೆ ನೀವು ಈ ರೀತಿ ಮಾಡಿದರೆ ನಿಮಗೆ ಹೆಚ್ಚು ಅಂಕ ಸಿಗುತ್ತದೆ. ಇದು ಪ್ರಶ್ನೆ ಪತ್ರಿಕೆ ತಿಳ್ಕೊಂಡಿದ್ದೀರಲ್ಲ, ನಿಮಗೆ ಸಾಕು ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟು ಪ್ರಶ್ನೆ ಪತ್ರಿಕೆ ನಾನು ಕೊಡ್ತಾ ಇದ್ದೀನಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡಿ ಮಕ್ಕಳೇ, ನಿಮ್ಗೆ ಹೆಚ್ಚು ಹೆಚ್ಚು 100ಕ್ಕೆ 100 ಅಂಕ ಗಳಿಸ್ಬೋದು ನೀವು. ಓಕೆನಾ, ಧನ್ಯವಾದಗಳೊಂದಿಗೆ ಅಮೃತೇಶ್ವರಿ ಎಂ ಕಟ್ಟಿಮನಿ.
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಗುಂಪುಗಳನ್ನು ಸೇರಿಕೊಳ್ಳಿ. ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಿ ನಮ್ಮನ್ನು. ನೀವು ಹೆಚ್ಚು ಪ್ರಶ್ನೆ ಪತ್ರಿಕೆ ಅಥವಾ ವ್ಯಾಕರಣಕ್ಕಾಗಿ ಸಂಪರ್ಕಿಸಿ ಶಾರದಾ ಪ್ರಕಾಶನ 9741616955 ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮದಾಗಿರುತ್ತದೆ. ಅಷ್ಟೇ ಅಲ್ಲ, ಯೂಟ್ಯೂಬ್ ಲಿಂಕ್ ಇರುತ್ತದೆ, ಟೆಲಿಗ್ರಾಮ್ ಲಿಂಕ್ ಇರುತ್ತದೆ, ವಾಟ್ಸಪ್ ಲಿಂಕ್ ಇರುತ್ತದೆ, ಇದಕ್ಕೆ ನೀವು ಜಾಯಿನ್ ಆಗ್ಬೋದು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.